ದಶರುದ್ದಶಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಮಸ್ಕಾರ, ನಾನ್ ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಬೆಂಗಳೂರಿನ ಮಳೆಯ ನಡುವೆ ಕೋಮಲ್ ಸರ್ ಮನೆಯಲ್ಲಿ ಬೆಚ್ಚು ಕೂತಿದ್ದೀವಿ. ಸರ್ ಇದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ತೆ ಬಾಸ್. ಹೇಗಿದ್ದೀರ ಸರ್? ನೀವು FDFS ಅಂತ ಇಟ್ಕೊಂಡಿರೋದು ಅದು ಸಿನಿಮಾಗೆ ಒಂದು ಎಲ್ಲರೂ ಅಪೇಕ್ಷೆ ಪಡುವಂಥದ್ದು, ಫಸ್ಟ್ ಡೇ ಫಸ್ಟ್ ಶೋ. ಹೌದೌದು. ಸೊ ಆ ಥರ ಫಸ್ಟ್ ಡೇ ಫಸ್ಟ್ ಶೋಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಎಲಾಕುನಿ 25ಕ್ಕೆ ಬಿಡುಗಡೆ ಆಗ್ತಾಯಿದೆ ಫಸ್ಟ್ ಡೇ ಫಸ್ಟ್ ಶೋ ಪಿಕ್ಚರ್ ನೋಡಿ. ಸೂಪರ್ ಸರ್. ಸರ್, ಮಳೆ ಸಿಕ್ಕಾಪಟ್ಟೆ ಇದೆ ಬೆಂಗಳೂರು. ಮಳೆ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಮಳೆ ಇಷ್ಟ ಆಗುತ್ತಾ ಇಲ್ಲ? ಮಳೆ ಇಷ್ಟ ಆಗುತ್ತೆ, ಬಟ್ ಇದು ತುಂಬ ಜಾಸ್ತಿ ಮಳೆ ಬಂದಾಗ ಟೆನ್ಷನ್ ಆಗುತ್ತೆ. ಇದು ವಿಪರೀತ ಮಳೆ, ಇದು ಅಷ್ಟೊಂದು ಹೆವಿ ಮಳೆ. ಸುಮ್ಮನೆ ರೋಡಲ್ಲಿ ಹರ್ಕೊಂಡು ಹೋಗುತ್ತೆ, ಅಸ್ತವ್ಯಸ್ತ ಆಗುತ್ತೆ ಟ್ರಾಫಿಕ್ ಎಲ್ಲ. ಬರಬೇಕು ಎಷ್ಟು ಬರಬೇಕು ಅಷ್ಟು ಬಂದರೆ ಚಂದ, ಬಟ್ ಇದೇನು ಯಾರು ನೇಚರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ. ಮನೆ ತುಂಬ ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಯಿತು ನಿಮ್ಮ ಮನೆ. ಥ್ಯಾಂಕ್ ಯು. ಸೊ ನಿಮಗೆ ಮನೇಲಿ ಇರೋಕ್ಕೆ ತುಂಬ ಇಷ್ಟ ಆಗುತ್ತಾ ಅಥವಾ ತುಂಬ ಕೆಲಸ ಇದ್ದಾಗ ಮನೆ ಮಿಸ್ ಮಾಡ್ಕೊತೀರಾ ಹೆಂಗೆ ಮನೆ ಬಗ್ಗೆ? ಇಲ್ಲ, ಹಂಗಂತ ಏನಿಲ್ಲ, ಕೆಲಸ ಬಂದಾಗ ವರ್ಕ್ ಕಡೆಯೇ ಕಾನ್ಸಂಟ್ರೇಷನ್ನು. ಮನೇಲಿದ್ದಾಗ ನಾನು ಜಾಸ್ತಿ ಇಲ್ಲಿರಲ್ಲ, ಮೇಲ್ಗಡೆ ನನ್ನ ಫ್ರೆಂಡ್ ಇರ್ತಾನೆ, ಅಲ್ಲಿರ್ತೀನಿ ಅವನ ಜೊತೆ. ಫ್ರೆಂಡ್ ಅಂದರೆ ನನ್ನ ಹೋಮ್ ಥಿಯೇಟರ್. ಓಕೆ. ಯಾಕಂದರೆ ನನ್ನ ಎಲ್ಲ ಮೂವೀಸ್ನ ಒಬ್ಬನೇ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಸೊ ಹಂಗಾಗಿ ಅದು ನನಗೆ ಒಳ್ಳೆ ಫ್ರೆಂಡ್ ಆಗಿದೆ. ಓಕೆ. ನಿಮ್ಮ ಫಿಲ್ಮ್ಸ್ನ ನೀವು ನೋಡ್ತೀರಂದ್ರೆ ಹಳೆ ಫಿಲ್ಮ್ಸಾ ಹೊಸ ಫಿಲ್ಮ್ಸಾ? ಈಗ ರಿಲೀಸ್ಗೆ ರೆಡಿ ಇರೋ ಥರದ್ದು ಅಥವಾ? ವರ್ಲ್ಡ್ ಫಿಲ್ಮ್ಸ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಬೇರೆ ಫಿಲ್ಮ್ಸ್ ನೋಡ್ತಾ ಇರ್ತೀವಿ, ಎಲ್ಲ ಭಾಷೆದು ಎಲ್ಲದೂ ಬರುತ್ತೆ ನಮ್ಮ ಮನೆಯಲ್ಲಿ, ನಾನು ನೋಡ್ತಾ ಇರ್ತೀನಿ. ರೀಸೆಂಟಾಗಿ ಯಾವ್ದು ಓಡ್ತಾ ಇದೆ ಸರ್ ನಿಮ್ಮ ಮನೆ ಥಿಯೇಟ್ರಲ್ಲಿ? ನಮ್ಮನೆ ಥಿಯೇಟರ್ ಒಳಗಡೆ ಸಲಗ ನೋಡಿದೆ. ಓಕೆ. ಮತ್ತು ಇನ್ನು ಇದರೊಳಗಡೆ ಹಿಂದಿ ಪಿಕ್ಚರಲ್ಲಿ ಒಂದು ಸ್ತ್ರೀ 2 ಅಂತ ಬಂದಿತ್ತು ನೋಡೋದು. ಆಮೇಲೆ ವರ್ಲ್ಡ್ ಫಿಲಮ್ಸಲ್ಲಿ ತುಂಬ ಇದೆ, ಅದನ್ನು ನೋಡ್ತಾ ಇರ್ತೀನಿ. ಒಂದು ದಿನಕ್ಕೆ ಅಂದರೆ ಮನೇಲಿದ್ದಾಗ ಹಬ್ಬಬ್ಬ ಅಂದರೆ ಎಷ್ಟು ಸಿನಿಮಾ ನೋಡಿರಿ, ಎಷ್ಟು ಸಿನಿಮಾ ಕಂಪ್ಲೀಟ್ ಮಾಡ್ತೀರಾ ಸರ್ ನೀವು? 2 ಅಟ್ಲೀಸ್ಟ್ ಮಿನಿಮಮ್ ಡೈಲಿ ನೋಡೇ ನೋಡ್ತೀನಿ, ಶೂಟಿಂಗ್ ಇಲ್ಲ ಅಂದರೆ, ಇಲ್ಲಾಂದರೆ 3 ಆಗುತ್ತೆ. ಆ್ಯಸ್ ಎ ಫ್ಯಾನ್ ಆಗಿ ನೋಡೋದಾ ಅಥವಾ ಸಿನಿಮಾದಲ್ಲಿದ್ದು ಅಪ್ಡೇಟ್ ಆಗಬೇಕು ನಾನು, ಈಗ ಏನೇನು ನಡೀತಾ ಇದೆ ಅಂತ ತಿಳ್ಕೊಬೇಕು ಅಂತ? ಅದು ಅಪ್ಡೇಟ್ ಆಗಬೇಕು ಅಂತಲೇ ನೋಡ್ತಾ ಇರೋದು. ಓಕೆ. ಯಾಕಂದರೆ ಇವತ್ತು ಸಿನಿಮಾ ದಿನಾ ಬೆಳೀತಾ ಇರುತ್ತೆ. ಹೌದು. ಸೊ ನಾವು ಬೆಳಿಬೇಕಾದ್ರೆ ನಾವು ಕ್ಲಾಸ್ 1 ಕ್ಲಾಸು ಬಿಡದೇ ಇದ್ದರೆ ಆ ನೋಟ್ಸು ಕರೆಕ್ಟಾಗಿ ಬರ್ಕೋಬೋದು. ಹಂಗೆ ಸಿನಿಮಾ ಯಾವ್ಯಾವ ಸಿನಿಮಾ ಲೇಟೆಸ್ಟಾಗಿ ಬಂದಿದೆ, ಯಾವ್ದು ಚೆನ್ನಾಗಿ ಓಡಿದೆ ಅದನ್ನೆಲ್ಲ ನೋಡ್ತಾ ಇರ್ತೀನಿ. ನೋಡ್ತಾ ಇರ್ಬೇಕಾದ್ರೆ ಹೇಗೆ ಅನ್ಸುತ್ತೆ ಸರ್ ಅಂದರೆ ಒಂದೊಂದು ಸಿನಿಮಾದ ಒಂದೊಂದು ಕಲಿಯೋದಿರುತ್ತೆ. ನೀವು ಹೇಳಿದ್ರಿ ಆ ಥರ ಏನಾದರೂ ನೋಟ್ ಮಾಡ್ಕೊಳೋ ಪದ್ಧತಿ ಇದೆಯಾ ಮನಸ್ಸಲ್ಲೇ ಅನ್ಕೊಳೋ? ಇಲ್ಲ, ಚೆನ್ನಾಗಿ ಎಲ್ಲ ನೋಟ್ಸ್ ಮಾಡ್ಕೊಳ್ಳೋದು. ಮಾಡ್ಕೊತೀರಾ ಸರ್? ಯಪ್ಪಪ್ಪ, ನೋಟ್ಸ್ ಮಾಡ್ಕೊಳ್ಳೋದೆ. ಹಂಗಾಗೇ ಒಂದು ಪ್ರತಿ ಪಿಕ್ಚರ್ಗೆ ಒಂದು ಹೊಸ ಪ್ರಯತ್ನ ಪಡ್ತಾನೆ ಇರ್ತೀನಿ ಯಾವಾಗ. ಸೂಪರ್ ಸರ್. ಯಲಕುನ್ನಿ ಸರ್, ಇವಾಗ ನಾವು ಮಾತಾಡೋಕೆ ಬಂದಿರೋದು ಅದೇ ಸಿನಿಮಾಗೋಸ್ಕರ. ಸೊ ಹೆಂಗೆ ನಡೀತಿದೆ ಸರ್ ಪ್ರಮೋಷನ್ನು? ಎಸ್ಪೆಷಲಿ ಈ ಸಿನಿಮಾಗೆ ನೀವೇ ಪ್ರೊಡ್ಯೂಸರ್ ಆಗಿದ್ದೀರಾ, ಡಿಸ್ಟ್ರಿಬ್ಯೂಷನ್ ಎಲ್ಲ ಕೆಲಸ ನಿಮ್ಮದೇ ಇರುತ್ತೆ. ನಮ್ಮ ಜೊತೆ ನರಸಿಂಹ ಸಿನಿಮಾಸ್ ಚಾನಾಮೂರ್ತಿ ಅವರು, ಶಂಕರ್ ಅವರು ಕೂಡ ಇದ್ದಾರೆ. ಈ ಚಿತ್ರ ಬಂದು ನಾವು ಮ್ಯಾಕ್ಸಿಮಮ್ ಇವತ್ತು ಎಲ್ಲೇ ಹೋದ್ರೂ ಕೂಡ ಏ ಸರ್ ಯಲಕುನ್ನಿ ಪಿಕ್ಚರ್ದು ಸಗಟ್ ಹಾಕಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಆಗಿರೋದು ನಿಮ್ಗಳ ಥರ, ನೀವು ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಅದೇ ಸರ್, ಯಲಕುನ್ನಿ ಫಸ್ಟ್ಗೆ ವಜ್ರಮುನಿ ಸರ್ ನೆನಪಾಗ್ತಾರೆ. ಯಲಕುನ್ನಿ ಅಂದಿದ ತಕ್ಷಣ ವಜ್ರಮುನಿ ಸರ್ ನೆನಪಾಗ್ತಾರೆ. ಮಾಡಬೇಕಂತ ಅನಿಸಿದ್ದು ಈ ಸಿನಿಮಾದಲ್ಲಿ ಇಷ್ಟ ಆಗಿರೋ ಎಲಿಮೆಂಟು ಮತ್ತು ಅವರು ಡೈಲಾಗ್ ಬಳಸಿದ್ದು ಎಲ್ಲದಕ್ಕೂ ಏನು ರೀಸನ್ ಏನು ಸರ್ ಯಲಕುನ್ನಿ ಅಂದರೆ? ಇದು ಬಂದು ವಜ್ರಮುನಿ ಅವ್ರದ್ದು ಒಂದು ಟ್ರೇಡ್ ಮಾರ್ಕ್ ಡೈಲಾಗ್ ಇದು. ಸೊ ಅದ್ರ ಮೇಲೇ ಟೈಟಲ್ನ ಇಟ್ಕೊಂಡು ಪ್ರದೀಪ್ NR ಪ್ರದೀಪ್ ಅವರು ಈ ಪಿಕ್ಚರ್ನ ರೆಡಿ ಮಾಡಿಕೊಂಡಿದ್ದು. ಇದರೊಳಗಡೆ ಏನು ವಿಶೇಷ ಅಂದರೆ ಇವತ್ತು ನಮ್ಮ ಮುಂದೆ ಕಣ್ಮುಂದೆ ಇಲ್ಲದೇ ಇರೋವಂಥ ವಜ್ರಮುನಿಯವ್ರನ್ನ ನನ್ನ ಮೂಲಕ ಅದೇ ಒಂದು ಯಥಾವತ್ತಾಗಿ ಒಂದು ಜೆರಾಕ್ಸ್ ಕಾಪಿ ಥರ ನನ್ನ ಕರ್ಕೊಂಬಂದು ಇಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆಮೇಲೆ ಇದರೊಳಗೆ ಎನ್ನ ತುಂಬ ಎಲ್ಲರಿಗೂ ಇಷ್ಟ ಆಗೋದೇನು ಅಂತಂದರೆ ಈ ಪ್ರಯತ್ನ ಬಹುಶಃ ಯಾರೂ ಜಾಸ್ತಿ ಮಾಡಿಲ್ಲ ಕನ್ನಡದಲ್ಲಿ, ಒಂದು ಹಳೆಯ ಆರ್ಟಿಸ್ಟ್ನ ಇಟ್ಕೊಂಡು ಇಲ್ಲಿ ಅವ್ರದ್ದೇ ತದ್ರೂಪ ಥರ ಮಾಡೋವಂಥದ್ದು. ಆ ಪ್ರಯತ್ನ ಈ ಪಿಕ್ಚರ್ ಶುರು ಆಗೋಕ್ಕೆ ಕಾರಣ. ಯಾಕಂದರೆ ಡೈರೆಕ್ಟ್ರಿಗೆ ಈ ಯಲಕುನ್ನಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಒಂದು ಡಬಲ್ ಆ್ಯಕ್ಟಿಂಗಲ್ಲಿ ನಾನು ಇವತ್ತವರೆಗೂ ಮಾಡಿಲ್ಲ ಈ ಡಬಲ್ ಆ್ಯಕ್ಟಿಂಗ್ ಒಳಗಡೆ. ಹೌದು ಹೌದು. ಹಂಗಾಗಿ ಈ ಒಂದು ವಜ್ರಮುನಿಯವ್ರದ್ದು ಮತ್ತು ನಂದೊಂದು ರೆಗ್ಯುಲರ್ದು ಈ ಫಾರ್ಮ್ಯಾಟ್ದು ಮಾಡಿ. ಆ ಪಾತ್ರ ವಜ್ರಮುನಿ ಸರ್ ಪಾತ್ರ ಡಬಲ್ ಆ್ಯಕ್ಟಿಂಗ್ ಅಂದರೆ ಇಡೀ ಸಿನಿಮಾ ಕ್ಯಾರಿ ಆಗುತ್ತಾ, ಒಂದು ಪೋರ್ಷನಲ್ಲಿ ಬಂದೋಗುತ್ತಾ ಅಥವಾ ಒಂದು ಅಂದರೆ ಎಲ್ಲೆಲ್ಲಿ ಅದು ಅವಶ್ಯಕತೆ ಇದೆ ಅಲ್ಲಿ ಬರುತ್ತೆ ಅದು, ಆ ಥರ ಪಾತ್ರ ಇದು. ಸೊ ಹಂಗಾಗಿ ನಮಗೆ ಒಂದು
ಆ ಪಾತ್ರ ಬರಲಿ ಅಂತಲೇ ಕಾಯುವಂಥ ಒಂದು ಸನ್ನಿವೇಶಗಳು ಆಡಿಯನ್ಸ್ಗೆ ಡೈರೆಕ್ಟ್ ಕ್ರಿಯೇಟ್ ಮಾಡಿದ್ದು. ಸಿನಿಮಾ ನಟರು ಹೇಳೋದು ಗೊತ್ತಿಲ್ಲದೆ ಇರೋ ಪಾತ್ರನ ಬೇಕಾದ್ರೆ ಮಾಡಿಬಿಡ್ಬೋದು, ಯಾಕೆಂತಂದರೆ ಏನು ಹೆಚ್ಚು ಕಮ್ಮಿ ಆದ್ರೂ ಜನಕ್ಕೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಆಲ್ರೆಡಿ ರಿಯಲ್ ಆಗಿರೋ ಕ್ಯಾರೆಕ್ಟ್ರನ್ನ ಸ್ವಲ್ಪ ಹೆಚ್ಚು ಮಾಡಿದ್ರೂ ಗೊತ್ತಾಗುತ್ತೆ, ಕಮ್ಮಿ ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ ಅದು. ಸೊ ಆಲ್ರೆಡಿ ಇರೋವಂಥ ಪಾತ್ರನ ನೀವು ಆಗಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಆ ಥರದ ಪಾತ್ರ? ತುಂಬ ಚಾಲೆಂಜಿಂಗ್, ಯಾಕಂದರೆ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವ್ರ ಥರ ಆ್ಯಕ್ಟ್ ಮಾಡಬೇಕು, ಅವ್ರ ಥರ ಮಾತಾಡಬೇಕು, ಅವ್ರ ಥರ ಹಾವಭಾವ ಇರಬೇಕು ಅಂದಾಗ ಅದೊಬ್ಬ ಕಲಾವಿದರಿಗೆ ತುಂಬ ಚಾಲೆಂಜ್ ಆಗುತ್ತೆ. 100% ಅದು ಯಾರು ಊಹಿಸ್ಕೊಂಡು ಇರಲಿಲ್ಲ. ಇವತ್ತು ಆ ಥರದೊಂದು ಭಾವನೆ ಸಿನಿಮಾ ಒಳಗೆ ಬಂದು ಇವತ್ತು ಟೀಸರ್ಸ್ ಅಷ್ಟೊಂದು ಫೇಮಸ್ ವೈರಲ್ ಆಗೋಕ್ಕೆ ಕಾರಣನೇ ಆ ಒಂದು ಲುಕ್ಗಳು ಆ ಜಲಕ್ಕೆ ಬಂದಿರೋದ್ರಿಂದ ಇದೇನು ಹಂಗೆ ಇದ್ದಾರೆ, ಅದೇನು ಹಂಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಒಂದು. ಹೌದೌದು ಸರ್, ತುಂಬ ಚೆನ್ನಾಗಿದೆ ಸರ್ ಅದು. ವಜ್ರಮುನಿ ಸರ್ನೇ ನೋಡ್ದಂಗಾಯಿತು. ಹೌದು, ಎಲ್ಲೂ ಕೆಲಸಲ್ಲ ಮಿಮಿಕ್ರಿ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಇವರು ಮಿಮಿಕ್ರಿ ಮಾಡ್ತಾ ಇದ್ದಾರೆ, ವಜ್ರಮುನಿ ಸರ್ ತರ ಮಾಡ್ತಾ ಇದಾರೆ ಅನ್ನೋದಕ್ಕೂ ಅವ್ರನ್ನೇ ನೋಡ್ದಂಗೆ ಆಗ್ತೈತೆ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ದೀರಾ. ಇವತ್ತು ಕನ್ನಡ ಸಿನಿಮಾಲಿ ಏನು ಹೊಸದನ್ನು ಏನು ಹೇಳ್ತೀರಾ ನೀವು, ಯಾಕೆ ನಾವು ಬರಬೇಕು ಅಂದಾಗ ಇದೇ ಹೊಸದು, ಇದು ಯಾರು ಪ್ರಯತ್ನ ಪಟ್ಟಿಲ್ಲದೆ ಇರೋದಾಗಿರೋದ್ರಿಂದ ಈ ಹೊಸತನ ಜನಕ್ಕೆ ತುಂಬ ಆಕರ್ಷಣೆ ಆಗಿರುತ್ತೆ. ಸರ್ ಅದ್ರ ಜೊತೆಗೆ ಈ ಈ ಸಿನಿಮಾದಲ್ಲಿ ತುಂಬ ಗೆಟಪ್ಸ್ ಹಾಕಿದ್ದೀರಾ ಸರ್. ಇಲ್ಲಿ ನಾವು ನೋಡ್ಬೋದು ಸತ್ಯಹರೀಶ್ ಚಂದ್ರನ್ ಗೆಟಪ್ ಇದೆ, ಅದಾದಮೇಲೆ ಕೃಷ್ಣನ್ ಗೆಟಪ್ ಇದೆ, ವಜ್ರಮುನಿ ಸರ್ ಗೆಟಪ್ ಇದೆ. ಎಷ್ಟು ಗೆಟಪ್ ಬರುತ್ತೆ ಸಿನಿಮಾದಲ್ಲಿ? ಇದು ಸಾಂಗ್ಸಲ್ಲಿ ಸೀನ್ಸಲ್ಲಿ ಎಲ್ಲ ಅದೇನೋ ಮುಂಚೆಯಿಂದ ನಾನು ಗೆಟಪ್ಸ್ ಹಾಕೋದ್ರಲ್ಲಿ ಒಂದು ಖುಷಿ ಕೂಡ. ಆ ಥರದ್ರಲ್ಲಿ ಇವಾಗ ಹರಿಶ್ಚಂದ್ರನ ಒಂದು ಸಾಲ್ ಲೈನ್ ಬರುತ್ತೆ, ಆ ಅದರೊಳಗಡೆ ಈ ಈ ಗೆಟಪ್ ಬರುತ್ತೆ. ಯಾಕಂದರೆ ಅದು ಹರಿಶ್ಚಂದ್ರ ಗೆಟಪ್ ಅದು, ಹೆಗಲ ಮೇಲೆ ಒಂದು ಕಂಬಳಿ ಹಾಕ್ಕೊಂಡು ಸ್ಮಶಾನ ಕಾಯುವಂಥ ಒಂದು ಸ್ಟಿಲ್ ಅದು. ಸೊ ಹಂಗಾಗಿ ಈ ಥರದ್ದು ಭಾಳಷ್ಟು ಇದು ಮಾಡಿದ್ದಾರೆ. ಯಾಕಂದರೆ ಆಡಿಯನ್ಸ್ಗೆ ಒಂದು ಇದು ವಿಭಿನ್ನವಾಗಿದೆ ಅಂತ ನಾವು ಎಲ್ಲರೂ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಒಂದು ಸ್ಟಿಲ್ಲಲ್ಲಿ ನೋಡಿದಾಗ ಹೌದು ಇವರು ವಿಭಿನ್ನವಾಗಿ ಏನೇನೋ ಪ್ರಯತ್ನ ಪಟ್ಟಿದ್ದಾರೆ ಅಂತ ಬರಬೇಕು ಅಂದಾಗ ನಾವು ಈ ಥರ ಪ್ರಯತ್ನ ಎಲ್ಲ ಮಾಡಲೇಬೇಕು. ಈ ಸಿನಿಮಾದಲ್ಲಿ ಸತ್ಯ ಅನ್ನೋದಕ್ಕೆ ಏನಾದರೂ ಅದ್ರ ಮೇಲೆ ಸಿನಿಮಾ ನಿಂತಿದೆ ಅಂತ ನನಗೆ, ಯಾಕೆಂದರೆ ಆ ಕೃಷ್ಣನ ಗೆಟಪ್ಪು ಬಂತಲ್ಲ ಸರ್, ಅಲ್ಲೂ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅನ್ನೋದು ಮ್ಯೂಸಿಕ್ ಬರುತ್ತೆ, ಅದ್ರ ಜೊತೆಗೆ ಒಂದು ಡೈಲಾಗ್ ಇದೆ. ಇಲ್ಲಿ ನೋಡಿದ್ರೆ ಒಂದು ಗೆಟಪ್ ಇದೆ ಅದಕ್ಕೋಸ್ಕರ. ಇದು ಇದೇನಂತಂದರೆ ಈ ಹೀರೋ ಪಾತ್ರ ಸತ್ಯ ಹರಿಶ್ಚಂದ್ರ ಪಾತ್ರ, ಹೀರೋ ಹೆಸರೇ ಸತ್ಯ ಹರಿಶ್ಚಂದ್ರ ಅಂತ. ಆದರೆ ಅವನು ಏನಕ್ಕೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರಿಟ್ಟಿರ್ತಾರೆ ಅನ್ನೋದು ಆ ಪಿಕ್ಚರ್ ಒಳಗಡೆ ಇರೋ ವಿಶೇಷ. ಸುಳ್ಗಿಲ್ ಹೇಳ್ತಾ ಇರ್ತಾನ ಸರ್ ಹೆಂಗೆ ಇದನ್ನು ನಿಮಗೆ ಸುಳ್ಳು ಅನ್ನೋದಕ್ಕಿಂತ ಮೇಲಾಗೆ ಇವರು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲೂ ನನ್ನಂಥ ಪಾತ್ರಗಳು ಇದ್ದೇ ಇರ್ತಾರೆ, ಅವರು ಎಲ್ಲ ಕಡೆಗೂ ಮೂಗು ತೋರಿಸ್ತಾ ಇರೋವಂಥ ಪಾತ್ರಗಳು. ಸೊ ಹಂಗಾಗಿ ಈ ಪಿಕ್ಚರಲ್ಲಿ ಸತ್ಯ ಹರಿಶ್ಚಂದ್ರ ಅನ್ನೋ ಪಾತ್ರ ಒಂದು ಗಮನ ಸೆಳೆಯುತ್ತೆ ಆಡಿಯನ್ಸ್. ಇನ್ನೊಂದು ಡೈಲಾಗ್ ಇದೆ, ಒಬ್ರು ಹೇಳ್ತಾರೆ ಎಲ್ಲೋ ಸತ್ಯ ಹರಿಶ್ಚಂದ್ರ ಅಂತ ಕೂಗ್ತಾರೆ, ಇನ್ನೊಬ್ರು ಹೇಳ್ತಾರೆ ಯಾರೋ ಸತ್ಯ ಹರಿಶ್ಚಂದ್ರ ನಾವೆಲ್ಲ ಕೊಡ ನಾವು ರಾಜಕಾರಣಿಗಳು ಅಂತ. ಸೊ ಆ ಡೈಲಾಗ್ ಹೆಂಗೆ ಹೇಳ್ತೀರಂತ ಅಂದರೆ, ಇವಾಗ ಒಂದು ಪ್ರತಿ ಹಳ್ಳೀಲಿ ಒಂದು ದೇವಸ್ಥಾನ ಇದ್ದೇ ಇರುತ್ತೆ, ಒಂದು ಚಿಕ್ಕ ಹಳ್ಳೀಲಿ 5 ಹಳ್ಳೀಲಿ ಒಂದು ರಾಜಕೀಯದ ಗುಂಪುಗಳು ಇದ್ದೇ ಇರುತ್ತೆ, ಒಬ್ರಿಗೊಬ್ಬರು ಆಗದೇ ಇಲ್ಲ, ಅದರೊಳಗೊಬ್ಬ ಎಲ್ಲದಕ್ಕೂ ಮುಂದಾಳತ್ವ ವಹಿಸುವಂಥವನೊಬ್ಬ, ಅವನು ಸತ್ಯ ಹರಿಶ್ಚಂದ್ರನ ಒಂದು ಹೆಸರು. ಈ ಥರದ ಒಂದು ಪಾತ್ರ ಇರಬೇಕಾದ್ರೆ ಅವನ್ನ ಕೂಗಿದಾಗ ರಾಜಕಾರಣಿಯ ಪಾತ್ರ ಮಾಡಿರೋ ದತ್ತಣ್ಣವ್ರಿಗೆ ಅವರು ಯಾರಿದ್ದು ಇಲ್ಲಿ ಸತ್ಯ ಹರಿಶ್ಚಂದ್ರ ಅಂದಾಗ ನಾವಲ್ಲ ಬಿಡಿ ಸರ್ ಅಂದ್ರೆ ಅದಕ್ಕೆ ಒಂದು ಆ ಒಂದು ಹ್ಯೂಮರ್ಗೆ ಅಷ್ಟೇ ಮಜವಾಗಿದೆ. ಬಟ್ ಸ್ಟಿಲ್ಲು ಕೋಮಲ್ ಅವ್ರ ಅಣ್ಣನೇ ರಾಜಕಾರಣಿ, ಬಟ್ ಈ ಡೈಲಾಗ್ ಯಾಕೆ ಅಂತ ಅಂದರೆ ನಾವು ಎಲ್ಲ ರಾಜಕಾರಣಿ ಹೇಳಿಲ್ಲ, ಆ ಪಿಕ್ಚರಲ್ಲಿ ಬರೋವಂಥ ರಾಜಕಾರಣಿ ಹೇಳಿಲ್ಲ, ನಾವು ಇನ್ನು ಜನರಲ್ ರಾಜಕಾರಣಿ ಅಂತ ಹೇಳಿಲ್ಲ. ನಮ್ಮ ಆ ಪಿಕ್ಚರೊಳಗೆ ನಾನು ಹೇಳಿದ್ನಲ್ಲ, ಒಂದು 5 ಇರೋ ಹಳ್ಳಿಲೂ ಗುಂಪುಗಳಿರುತ್ತೆ, ಅದರಲ್ಲಿ ಒಬ್ಬ ರಾಜಕಾರಣಿ ಇರ್ತಾನೆ, ಆ ರಾಜಕಾರಣಿ ಅವನು ಯಾರು ಅಂತ ಅವನಿಗೆ ಹೇಳಿದ್ರು. ಸರ್ ಇತ್ತೀಚೆಗೆ ನೀವು ಮಾಡ್ತಾ ಇರೋ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀರಾ ಈ ಕಡೆ, ಈ ಸಿನಿಮಾಗಿರ್ಬೋದು, ಯಲಾಕುನಿ ಆಗಿರ್ಬೋದು, ಕೋಣ ಆಗಿರ್ಬೋದು, ತುಂಬ ಬೇರೆ ಥರದ್ದೇ ಟ್ರೈ ಮಾಡ್ತಾ ಇದ್ದಾರೆ ಸರ್, ಎಲ್ಲ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಅಂದರೆ ಒಂದೇ ಥರ ಪಿಕ್ಚರ್ ಮಾಡಿದ್ರೆ ನೋಡಲ್ಲ. ಸೊ ನಾವು ಇವಾಗ ಇವತ್ತು ಸಿನಿಮಾ ಬಂದು ನಾನು ಏನಕ್ಕೆ ನಿಮ್ಮ ಫ್ರೆಂಡು ಸಿನಿಮಾ ಹೋಮ್ ಥಿಯೇಟರ್ ಅಂತ ಹೇಳಿದ್ದಂದು ಇದಕ್ಕೇನೆ. ಸೊ ನಾವೇನು ಅವರೊಂದು ಮಾಡಿದರೆ ನಾವೇನೋ ಬೇರೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಅದು ಸ್ವಲ್ಪ ಪ್ರಯತ್ನಗಳು ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಪ್ರಯತ್ನ ಜನಕ್ಕೆ ಇಷ್ಟ ಆಗಲ್ಲ. ಇಷ್ಟು ವರ್ಷದ ಇಂಡಸ್ಟ್ರಿ ಜರ್ನಿ, ಸೊ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ ಯಾವತ್ತ ಅಂದರೆ? ಅಂದರೆ ಇದು ಪ್ರತಿ ಎಕ್ಸಾಮ್, ಈಗ ಒಬ್ಬೊಬ್ಬರು 3 ಎಕ್ಸಾಮ್ಸ್ ತೊಗೋತಾರೆ, ಡಿಗ್ರಿ
ಒಬ್ಬರು 5 ಇಯರ್ಸ್ ಮೆಡಿಕಲ್ಲು, ಒಬ್ಬರು 4 ಇಯರ್ಸ್ ಇಂಜಿನಿಯರಿಂಗ್, ಈ ಥರ ಇರುತ್ತೆ. ನನಗೆ 32 ವರ್ಷದಿಂದನೇ ಎಕ್ಸಾಮ್ ತಗೋತಾನೆ. ಪ್ರತಿ ಎಕ್ಸಾಮ್ ಬಂದಾಗ ಹೇಗೆ ಫೀಲ್ ಆಗುತ್ತೆ ಸರ್? ಅದೇ, ನಾವು ಓದಿ ಪಾಸ್ ಆಗಬೇಕು, ಕಾಪಿ ಹೊಡಿಯೋಕ್ಕಂತೂ ಆಗಲ್ಲ ಈ ಸಿನಿಮಾದಲ್ಲಿ. ಆಗಲ್ಲ, ಸೊ ಹಂಗಾಗಿ ಓದೇ ಪಾಸ್ ಆಗಬೇಕು. ಹಂಗಾಗಿ ಪ್ರತಿ ಸಿನಿಮಾಗೂ ಚೆನ್ನಾಗಿ ಓದ್ಕೋತೀನಿ. ನೀವು ಏನು ಎಕ್ಸಾಮು ಓದೋದು ಅಂತ ಅಂದಾಗ ಪ್ರತಿ ಸ್ಟೂಡೆಂಟ್ಗೂ ಒಂದು SLC ಅಂತ ಇರುತ್ತೆ, PUC ಅಂತ ಇರುತ್ತೆ, ಅವೆಲ್ಲ ತುಂಬ ಇಂಪಾರ್ಟೆಂಟ್ ಘಟ್ಟ ಅಂತಾರೆ. ನಿಮ್ಮ ಲೈಫಲ್ಲಿ ಯಾವ ಸಿನಿಮಾ SLC, ಯಾವ ಸಿನಿಮಾ PUC ಅಂದರೆ ಏನು ಹೇಳ್ತೀರಾ? ಇಲ್ಲ, SLC PUC ಅಂತ ಹೇಳೋಕ್ಕೆ ಆಗಲ್ಲ. ಇದನ್ನು ಬಂದು ಪ್ರತಿಯೊಂದು, ಇದು ಇವಾಗ ಹೆಂಗೆ ಅಂದರೆ ಆವೇಣಿ ಆಟ ಥರ ಇದು. ಈಗ ಒಂದು ಎಕ್ಸಾಮ್ ಫೇಲ್ ಆಯಿತು ಅಂತಂದರೆ ತಿರ್ಗಾ ಫಸ್ಟಿಂದ ಓದಬೇಕು, ಹಂಗೆ ಆ ಥರ ಎಕ್ಸಾಮ್ ಇದು. ಸೊ ಹಂಗಾಗಿ ನಾವು ಪ್ರತಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ತುಂಬ ಶ್ರಮ ಆಗ್ತಾ ಇರ್ತೀವಿ. ಒಂದು ಸಿನಿಮಾ ಫ್ಲಾಪ್ ಆಯಿತು, ಎರಡು ಸಿನಿಮಾ ಫ್ಲಾಪ್ ಆಯಿತು ಅಂದರೆ ಸರ್ ಆ ಜರ್ನಿ ಮತ್ತೆ 0 ಅಂತ ಶುರು ಆಗುತ್ತಾ ಹೆಂಗೆ? ಖಂಡಿತವಾಗ್ಲೂ. ಏನಕ್ಕೆ ಅಂತಂದರೆ, ನಿಮಗೆ ಪ್ರತಿಯೊಬ್ಬರಿಗೂ ಅಷ್ಟೇ, ಯಾರೇ ಆರ್ಟಿಸ್ಟ್ ಆಗಲಿ, ಹಾಲಿವುಡಿಂದ ಹಿಡಿದು ಸ್ಯಾಂಡಲ್ವುಡ್ವರೆಗೂ, ಅವರ ಜರ್ನಿ ಒಂದು ಪಿಕ್ಚರ್ ಮೇಲೆ ತುಂಬ ಅವಲಂಬಿತವಾಗಿರುತ್ತೆ. ಸೊ ಆ ಪಿಕ್ಚರ್ ಚೆನ್ನಾಗಾಯಿತು ಅಂದಾಗ ಅವ್ರಿಗೆ ನೆಕ್ಸ್ಟ್ ಇನ್ನೂ ಒಂದೇನೋ ಚೆನ್ನಾಗಿ ಮಾಡಬೇಕು ಅಂತ, ಅದಾಗಿಲ್ಲ ಅಂತಂದಾಗ ಮತ್ತೆ ಅದು ತನಗೆ ಏನಕ್ಕಾಗಿಲ್ಲ, ಅದು ಹೆಂಗೆ ಸರಿಪಡಿಸ್ಕೋಬೇಕು ಅಂತ ಕಷ್ಟಪಡಬೇಕಾಗುತ್ತೆ. ನಿಮ್ಮ ಜರ್ನಿಯಲ್ಲಿ ಯಾವುದು ಆ ಥರ ರೀಸ್ಟಾರ್ಟ್ ಮಾಡಿದ್ದು, ಎಲ್ಲಿಂದ ನಿಮಗೆ ರೀಸ್ಟಾರ್ಟ್ ಅನ್ನೋದು ಒಂದು ಯೋಗ? ಅಲ್ಲ, ನಂಗೆ ಪ್ರತಿ ಪಿಕ್ಚರ್ ರೀಸ್ಟಾರ್ಟೇ. ನನಗೆ ಒಂದು ಪಿಕ್ಚರ್ ಆದಮೇಲೆ ಆ ಪಿಕ್ಚರಿನ ಗೊಂಗಲ್ ಯಾವತ್ತೂ ಕೂತೇ ಇಲ್ಲ, ಮತ್ತೆ ತಿರ್ಗಾ ಒಂದು ಹೊಸ ಪ್ರಯತ್ನ. ಇವತ್ತು ಆಡಿಯನ್ಸು ಯಾರೇ ಬರಲಿ, ಈಗ ನಾನು ಗಿಚ್ಚಿ ಗಿಳಿಗಿಳಿ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದೆ, ಅದು ಎಂಟೈರ್ ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾನು ಆ ಗಿಚ್ಚಿ ಗಿಳಿಗಿಳಿ ಆ ಸೀಸನ್ನ ಮರೆತು ತಿರ್ಗ ನೆಕ್ಸ್ಟ್ ನಾನು ಇನ್ನೇನು ಮಾತಾಡ್ಬೋದು, ಇನ್ನೇನು ಮಾಡಬೇಕು ಅನ್ನೋದೊಂದು ಪ್ರಯತ್ನದಲ್ಲಿ ಇರ್ತೀನಿ. ಸೊ ಹಂಗೆ ಎಲ್ಲ ಇದಕ್ಕೂ ಪ್ರಯತ್ನ ಪಡಲಿಲ್ಲ ಅಂದರೆ ಈಸಿಯಾಗಿ ಈ ಏನಂತಾರೆ, ಒಂದು ಈಗ ಸೆಮಿಸ್ಟರ್ಸು ಒಂದೊಂದು ಪಾಸ್ ಆಗಿಲ್ಲ ಅಂದ್ರೂ ಹಂಗೆ ಮುಂದೆ ಕಂಟಿನ್ಯೂ ಆಗ್ಬೋದು. ಆ ಥರ ಇಲ್ಲಿ ಸಿನಿಮಾಲ್ ಆಗಲ್ಲ, ಆ ಪ್ರತಿ ಸೆಮಿಸ್ಟರು ಪಾಸ್ ಆಗಲೇಬೇಕು. ಆ ಥರ ಸೆಮಿಸ್ಟರ್ ಪಾಸ್ ಆಗಿಲ್ಲ ಅಂತಂದರೆ ಬ್ಯಾಕ್ಲಾಗ್ ಆಗಿಬಿಡುತ್ತೆ. ಸೊ ಹಂಗೆ ಸರ್, ಇವತ್ತಿಗೂ ನಾವು ನೋಡಿದ್ವಿ ಫ್ಯಾನ್ಸು ಬಂದು ಖಾಲಿ ಬೀಳಕ್ಕೆ ಬರ್ತಾರೆ, ಅಷ್ಟೊಂದು ಪ್ರೀತಿಸ್ತಾರೆ, ಅದೆಲ್ಲ ನೋಡಿದಾಗ ಹೇಗೆ ಅನ್ಸುತ್ತೆ ಅಂದರೆ ಇವತ್ತಿಗೂ ಆ ಲೆವೆಲ್ಗೆ ನಿಮಗೆ ಹುಡುಕೊಂಬಂದು ಈ ಥರ ಎಲ್ಲ ಮಾಡ್ತಾರೆ? ಓ, ಅದು ನನಗೆ ಜವಾಬ್ದಾರಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ನಾನು ಎಲ್ಲರನ್ನು ತುಂಬ ಆತ್ಮೀಯತೆಯಿಂದ ಮಾತಾಡಿಸೋದ್ರಿಂದ ಎಲ್ಲರಿಗೂ ಒಂದು ಸ್ವಲ್ಪ ಇಷ್ಟ ಆಗಿದೆ, ಹಂಗಾಗಿ ಬರ್ತಾನೆ ಇರ್ತಾರೆ ಮನೆ ಹತ್ರ. ಸೊ ನಾನು ಅದನ್ನು ಅವ್ರು ಬಂದವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸ್ಕೊಳ್ತೀನಿ. ಯಲಕುನಿ ಸಿನಿಮಾದಲ್ಲಿ ನಿಮಗೆ ಇಷ್ಟ ಆಗಿದ್ದು ಎಲಿಮೆಂಟ್ ಅಂದರೆ ನೀವೇ ಪ್ರೊಡ್ಯೂಸ್ ಮಾಡಿದ್ದೀರಾ, ಸೊ ಅದಕ್ಕೋಸ್ಕರ ಹೀರೋ ಆಗಿ ಮಾಡೋದು ಒಂದು ಕಡೆ, ಆದರೆ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡ್ಬೇಕಾಗ್ತದೆ ಅದಕ್ಕಿಂತ ಜಾಸ್ತಿ ಸರ್. ಯಾವ ಎಲಿಮೆಂಟ್ ತುಂಬ ಇಷ್ಟ ಆಯಿತು, ಪ್ರೊಡ್ಯೂಸ್ ಮಾಡಲೇಬೇಕಂತ ಅನ್ಸಿದ್ದು ಯಾಕೆ ಸರ್? ಸಿ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟು ವಜ್ರಮುನಿಯವ್ರದ್ದು ಪೋರ್ಷನ್ನು ಇವತ್ತವರೆಗೂ, ಈ ಅವರು ತೀರ್ಕೊಂಡು ಒಂದು 20 ವರ್ಷ ಆಯಿತು, ಇವತ್ತವರೆಗೂ ಯಾರೂ ಪ್ರಯತ್ನ ಪಟ್ಟಿಲ್ಲ, ಅದೇ ಒಂದು ಹೊಸದು. ಅದರ ಜೊತೆಗೆ ಇದರೊಳಗೆ ಬಂದಿರೋಂಥ ಡೈಲಾಗ್ಸು ಸಾಂಗ್ಸು ಎಲ್ಲ ಬಂದು ನಿರೀಕ್ಷೆ ಮೀರಿ, ನನಗೆ ನಾನೇನು ಎಕ್ಸ್ಪೆಕ್ಟೇಷನ್ ಮಾಡಿದೆ ಅದಕ್ಕಿಂತ ಎತ್ತರವಾಗಿ ಬಂದಿದೆ. ಇವತ್ತು ಯಾರ್ಯಾರು ಪಿಕ್ಚರು DTS ಎಲ್ಲ ನೋಡಿದವರು ತುಂಬ ಎಂಜಾಯ್ ಮಾಡಿದ್ರು, ಯಾಕಂದರೆ ಅಷ್ಟು ವಿನೂತನವಾದ ಡೈಲಾಗ್ಸ್ ಇದೆ, ನಾನು ಯಾವತ್ತೂ ಹೇಳದೆ ಇರೋಂಥದ್ದು. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ವಜ್ರಮುನಿ ಸರ್ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇತ್ತು, ಸಿನಿಮಾ ಮಾಡಾದ್ಮೇಲೆ ಅಥವಾ ಈ ಸಿನಿಮಾಗೋಸ್ಕರ ಯಾವ್ಯಾವ ವಿಷಯ ತಿಳ್ಕೊಂಡ್ರಿ ಸರ್ ನೀವು? ಇಲ್ಲ, ವಜ್ರಮುನಿ ಅವ್ರದ್ದು ಅಂತಂದಾಗ ನಮ್ಮ ಅಣ್ಣವ್ರ ಜೊತೆ ಒಂದು ಭೈರವ ಪಿಕ್ಚರ್ ಆ್ಯಕ್ಟ್ ಮಾಡಿದ್ರು, ಆವಾಗ ನಾನು ಅದಕ್ಕೆ ಪಾರ್ಟ್ನರ್ ಆಗಿದ್ದೆ ಆ ಪಿಕ್ಚರ್ಗೆ, ಆವಾಗ ಅವ್ರನ್ನ ಹತ್ತಿರದಿಂದ ನೋಡಿದ್ದು. ಅದಲ್ಲದೆ ನಾನು ಇನ್ನು ಜಾಸ್ತಿ ಒಡನಾಟ ಇರಲಿಲ್ಲ, ನಾನು ತುಂಬ ಚಿಕ್ಕವನಿದ್ದೆ ಅವರೆಲ್ಲ ಇದಾಗಿದಾಗ. ಸೊ ಆ ವಿಚಾರದೊಳಗಡೆ ಅವರು ಒಂದು ಮೂವೀಸು ಸ್ವಲ್ಪ ಎಲ್ಲ ನೋಡಾದಮೇಲೆ, ನಮ್ಮ ಥಿಯೇಟರ್ಸು ನಮ್ಮ ಥಿಯೇಟರ್ ಇತ್ತು ನಳಿನಿ ಕೋಮಲ್ ಚಿತ್ರಮಂದಿರ ಅಂತ ಮೈಸೂರಿನಲ್ಲಿ, ಅದರಲ್ಲೆಲ್ಲ ಭಾಳಷ್ಟು ಪಿಕ್ಚರ್ ಬರ್ತಾ ಇತ್ತು ಅವ್ರದ್ದು, ಅದನ್ನೆಲ್ಲ ನೋಡಿ ಬೆಳೆದಿದ್ವಲ್ಲ. ಸೊ ಹಂಗಾಗಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಟೈಮಲ್ಲಿ ಯೂಟ್ಯೂಬಲ್ಲೆಲ್ಲ ಅವ್ರದ್ದೆಲ್ಲ ನೋಡಿ ಹೆಂಗೆ ಏನು ಮಾಡಿದ್ದಾರೆ ಏನು ಅಂತ ಎಲ್ಲ ನೋಡಿಕೊಂಡು ಮಾಡಿ. ಸರ್, ಪ್ರೊಡ್ಯೂಸರ್ ಆಗಬೇಕು, ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಯಾವಾಗ ಶುರು ಆಯಿತು, ಹೆಂಗೆ ಶುರು ಆಯಿತು ನಿಮಗೆ? ನಾವು ಇದು 9ನೇ ಪಿಕ್ಚರ್ ಪ್ರೊಡಕ್ಷನ್ನು. ಸೊ ಇದು ನಾನು ಭಾಳ ವರ್ಷಗಳಿಂದನೇ ಮಾಡ್ತಾ ಬರ್ತಾ ಇದ್ದೀನಿ. ಈ ನಾವೇ ಪ್ರೊಡ್ಯೂಸ್ ಮಾಡೋದ್ರಿಂದ ಏನು ಅಂತಂದರೆ, ಬೇರೆಯವ್ರ ಮೇಲೆ ಹೇರಿಕೆ ಹಾಕೋಕ್ಕಾಗಲ್ಲ, ಇಲ್ಲಿ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅವ್ರ ಪಿಕ್ಚರಲ್ಲಿ ಅವ್ರು, ನಾನು ಯಾವುದೇ ಪಿಕ್ಚರ್ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಏನು ಫೆಸಿಲಿಟಿ ಕೊಡ್ತಾರೆ, ಆ ಫೆಸಿಲಿಟಿ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದನ್ನು ಫಾಲೋ ಮಾಡ್ತೀನಿ. ಈಗ ನಮ್ಮ ಪಿಕ್ಚರಲ್ಲಿ
ಒಂದು ಒಂದು ಫೈಟ್ ಸಿಚುವೇಶನ್ ಇದೆ. ಅದು ಒಂದು ತೆಂಗಿನ ಮರದ ಮೇಲಿಂದ ಬೀಳ್ತಾ ಇರುತ್ತೆ ತೆಂಗಿನ ಮರ, ನಾನು ನಡ್ಕೊಂಡು ಬರ್ತಾ ಇರ್ತೀನಿ. ಈ ಥರದ್ದೆಲ್ಲ ನಾವು ಬೇರೆಯವ್ರಿಗೆ ಹೇಳಿದಾಗ ಅದು ಸ್ವಲ್ಪ ಕಷ್ಟ ಆಗ್ಬೋದು, ಇದೇನಪ್ಪ ಈ ಥರ ಇಂಥದ್ದಂತ. ಬಟ್ ನಾವೇ ಪ್ರೊಡಕ್ಷನ್ ಮಾಡಿದಾಗ ನಮಗೆ ಅಲ್ಲಿ ಸ್ವತಂತ್ರ ಇರುತ್ತೆ, ಇಂಡಿಪೆಂಡೆನ್ಸ್ ಇರುತ್ತೆ. ಈಗ ನಮ್ಮ ಒಂದು ಆಸೆಗೆ ಇನ್ನೊಬ್ಬರನ್ನ ಬಲಿಪಶು ಮಾಡಬಾರ್ದು. ಸೊ ಹಂಗಾಗಿ ನಮ್ಮ ಒಂದು ಕಂಪನಿಯಲ್ಲಿ ಮಾಡಿದಾಗ ಅದು ಹೆಲ್ಪ್ ಆಗುತ್ತೆ. ನಮ್ಗೆ ಏನೇನು ಆಸೆ ಇರುತ್ತೆ ಅದನ್ನ ಅಲ್ಲಿ ಇಲ್ಲಿ ನಾವು ಅಚೀವ್ ಮಾಡ್ಬೋದು. ತುಂಬಾ ಜನ ಸಿನಿಮಾ ಮಾಡೋರು ಮತ್ತೆ ಸಿನಿಮಾ ಅಂದ್ರೆ ಹೀರೋಗಳಾಗಿರ್ಬೋದು ಇನ್ನೊಬ್ರು ಪ್ರೊಡ್ಯೂಸ್ ಮಾಡಿದ್ದಾರೆ, ಬಟ್ ಪ್ರೊಡ್ಯೂಸ್ ಮಾಡಕ್ ಮುಂದೆ ಬರೋರು ತುಂಬಾ ಕಮ್ಮಿ. ಹೋಟ್ಲ್ ಬಿಸ್ನೆಸ್ ಹೋಗ್ತಾರೆ, ಇನ್ನೊಂದಿಷ್ಟು ಬಿಸ್ನೆಸ್ ಮಾಡ್ತಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾರೆ. ಸರ್, ಸಿನಿಮಾದಲ್ಲೇ ಇದ್ದು ಮತ್ತೆ ಸಿನಿಮಾ ಮಾಡ್ಬೇಕಂತ ಅನ್ಸಿದ್ದು ಅಂದ್ರೆ ಒಂದು ರಿಸ್ಕೂನು ಕೂಡ, ಒಂದು ಏನು ಇಲ್ದಲೆ. ಸೊ ಅದ್ರ ಬಗ್ಗೆ ಸರ್, ಅಂದ್ರೆ ಯಾವ್ದು ಇಲ್ದಲೆ ಮತ್ತೆ ಸಿನಿಮಾನೇ ಮಾಡ್ಬೇಕು ಅಂತ ಅನ್ಸಿದ್ದು? ಈಗ ನನ್ನ ಪ್ಯಾಷನ್ ಬಂದು ಸಿನಿಮಾ. ನಾವು ನಮ್ಮ ಮನೆಯೊಳಗಡೆ ನಮ್ಮ ಭಾವ ಒಂದು 9 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು, ನಮ್ಮ ಅಣ್ಣ ಒಂದು 6 ಮಾಡಿದ್ದಾರೆ. ನಾವು ಈ ಇಂಡಸ್ಟ್ರಿ ಒಳಗಡೆ ಇರಬೇಕು, ನಾವು ಇಲ್ಲೇ ಏನಾದ್ರು ಮಾಡಬೇಕು ಅಂದಾಗ ನಾವು ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ. ಆಮೇಲೆ ನನಗೆ ಈ ಪ್ರೊಡಕ್ಷನ್ ಮಾಡೋದ್ರಿಂದ ಒಂದು ಸ್ವಲ್ಪ ನಮಗೆ ನಾವು ಏನು ಅನ್ಕೊಂತೀವಿ ಆಡಿಯನ್ಸಿಗೆ ತೋರಿಸ್ಬೇಕು ಅನ್ನೋದು ಲಾಸ್ಟ್ ಮೂಮೆಂಟ್ವರೆಗೂ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಈಗ ಬೇರೆ ಪ್ರೊಡಕ್ಷನಲ್ಲಿ ಮಾಡಿದಾಗ ಡಬ್ಬಿಂಗ್ ಆದಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಯಾವ್ದು ಇಟ್ಕೋತಾರೆ, ಯಾವ್ದು ಇಟ್ಕೊಳ್ಳಲ್ಲ, ಯಾವ್ದು ಎಡಿಟ್ ಮಾಡ್ತಾರೆ ಅನ್ನೋದು. ಸೊ ಇಲ್ಲಿ ನಮಗೇನಂತಂದರೆ ನಮ್ಮ ಒಂದು ಚಾಲೆಂಜ್ ಇರುತ್ತೆ, ಅದಕ್ಕೆ ಲಾಸ್ಟ್ ಮೂಮೆಂಟ್ವರೆಗೂ ನಾವು ಚೆಕ್ ಮಾಡಿ ಇದು ಮಾಡ್ತೇವೆ. ನರಕ ಸಾಂಗು ತುಂಬ ಚೆನ್ನಾಗಿದೆ ಸರ್, ಅದರ BGM ಸಖತ್ ಪವರ್ಫುಲ್ ಆಗಿದೆ. ಅದನ್ನ ಕೇಳಿದಾಗ ಹೇಗೆ ಅನಿಸ್ತು ನಿಮಗೆ? ನನಗೆ ಮೈ ಜುಮ್ ಅಂತು ಫಸ್ಟ್ ಟೈಮ್, ಯಾಕಂದ್ರೆ ಅದೊಂಥರ ಗೂಸ್ ಪಂಪ್ಸ್ ಬಂದಂಗೆ ಆಯಿತು. ಅದು ನಾವು ಅದಕ್ಕೆ ವಿಶೇಷವಾದ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಮತ್ತು NR ಪ್ರದೀಪ್ಗೆ. ಏನಕ್ಕೆ ಅಂದರೆ ಪ್ರದೀಪೇನೆ ಲಿರಿಕ್ ಬರೆದಿರೋದು. ನಮ್ಮ ಧರ್ಮ ವಿಶ್ವವರು ಅದನ್ನು ನನಗೆ ತುಂಬ ಮೈ ಜುಮ್ ಅಂತು ಹಾಡು ಕೇಳಿದಾಗ ಸ್ಟುಡಿಯೋಲ್ಲಿ. ಸರ್ ಫಸ್ಟ್ ಟೈಮು ರೆಕಾರ್ಡ್ ಆದಮೇಲೆ ಕೇಳಿ ಸರ್ ಅಂತ ಅಂದಾಗ ಅದು ನರಕ ತುಂಬಿ ಅಂತ ಬಂದಿದ ತಕ್ಷಣ ಮೈಯೆಲ್ಲ ಒಂಥರ ಜುಮ್ ಅಂತು. ಸೊ ಆ ಥರ ಸಿನಿಮಾದಲ್ಲಿ ಆದಾಗ ಅದು ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಆ ಥರದ್ದೊಂದು ಯಾರ್ಯಾವ್ಯಾವ ಪಿಕ್ಚರಲ್ಲಿ ಮೈ ಜುಮ್ ಅನ್ನೋಂಥ ಸನ್ನಿವೇಶಗಳು ಹಾಡುಗಳು ಬರುತ್ತೋ ಅದೆಲ್ಲ ಆಡಿಯನ್ಸ್ಗೆ ಯೂನಿವರ್ಸಲ್ ಆಗಿ ಒಂದು ಎಫೆಕ್ಟ್ ಆಗುತ್ತೆ. ಅದು ಒಂಥರ ಖುಷಿ ಕೊಡುತ್ತೆ. ಈ ನಗ್ಬೇಕಾದ್ರೆ ನಕ್ಬಿಡ್ತಾರೆ, ಕಂಟಿನ್ಯೂಸ್ ಆಗಿ ನಕ್ಬಿಟ್ರೆ ಯಾವುದಕ್ಕೆ ನಕ್ಕಿದ್ವಿ ಅಂತ ಗೊತ್ತಾಗಲ್ಲ. ಒಂದು ಎಮೋಷನಲ್ ಸೀನ್ ಮಧ್ಯೆ ಬಂದಾಗ ಒಂಥರ ಕಣ್ಣಲ್ಲಿ ನೀರು ನಮಗೂ ತುಂಬ್ಕೊಂಡಂಗೆ ಆಗುತ್ತೆ. ಮೈ ಜುಮ್ ಅಂದಾಗ ಎಲ್ಲರಿಗೂ ಜುಮ್ ಅನ್ನುತ್ತೆ. ಆ ಥರ ಆ ಒಂದು ಭಾವನೆ ಆ ಸಾಂಗಲ್ಲಿ ವಿಶೇಷವಾಗಿದೆ. ಸರ್, ಈ ಈ ಕ್ಯಾರೆಕ್ಟರ್ಗೋಸ್ಕರ ನೀವು ಲೆನ್ಸ್ ಹಾಕಿರೋದ ಕಣ್ಣಿಗೆ? ಹೌದು. ಓಕೆ. ನಂದು ನನಗೆ ಬ್ರೌನ್ ಶೇಡ್ ಐಸ್ ಇರಬೇಕು, ವಜ್ರಣ್ಣಂದು ಅದೇ ಐ ಶೇಡು ಅಂತ ಅಂದಾಗ ನಂದು ಹಂಗೆ ಇರಲಿಲ್ವಲ್ಲ. ಹಂಗಾಗಿ ಅವರು ಮೇಕಪ್ ಮ್ಯಾನ್ ವೈಶಾಖ್ ಅವರು ಕೇರಳ ಅವರು ಅವರು ತುಂಬ ಇನ್ಸಿಸ್ಟ್ ಮಾಡಿದ್ರು, ಇಲ್ಲ ಸರ್ ನಾವು ಲೆನ್ಸ್ ತಂದಿದ್ದೀವಿ, ನೀವು ಹಾಕಿದ್ರೆ ಅದು ತುಂಬ ಹೊರತಾಗದು, ಇಲ್ಲ ನಾನು ತೊಗೊಂಡೋಗಿ ವಾಪಸ್ ಕೊಡ್ಬೋದು, ಬಟ್ ನೀವು ಅದನ್ನ ಹಾಕಿ ನೋಡಿ ನಿಮಗೆ ಅದರ ರಿಸಲ್ಟೇ ಬೇರೆ ಇರುತ್ತೆ. ಅದು ಹಾಕಿದ್ಮೇಲೆ ಖಂಡಿತವಾಗ್ಲೂ ಬೇರೆ ರಿಸಲ್ಟ್ ಇತ್ತು. ಹೌದು. ಅದನ್ನ ಹಾಕೊಂಡು ಆ್ಯಕ್ಟಿಂಗ್ ಮಾಡಿದ್ದು, ಅದ್ರ ಜೊತೆಗೆ ಒಂಥರ ಹುಬ್ಬಾರಿಸ್ತೀರ ಸರ್, ಅದು ವಜ್ರಮುನಿ ಸರ್ದು ಸಿಗ್ನೇಚರ್ ಸ್ಟೈಲು, ಅದನ್ನು ಹೆಂಗೆ ಮಾಡಿದ್ರಿ ಅದು? ಅದು ನನಗೆ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೆ ಇವಾಗ ನಾನು ಒಂದೊಂದು ಸಿನಿಮಾಲಿ ಒಂದೊಂದು ಥರ ಮಾಡಿರ್ತೀನಿ. ಆ ಸಿನಿಮಾದೊಳಗೆ ಆ ಪಾತ್ರ ಮಾಡಬೇಕಾದ್ರೆ ಒಂದು ಇನ್ಸ್ಟಿಂಕ್ಟು, ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಇನ್ಸ್ಟಿಂಕ್ಟ್ನ ಫಾಲೋ ಮಾಡಿದಾಗ ಅವರು ವಜ್ರನ ಏನೇನು ಮಾಡಿದ್ರು ಅದನ್ನು ನಾನು ಪ್ರಯತ್ನ ಪಟ್ಟಾಗ ಅದು ಆ ಥರ ಒಂಥರ ವಿಶೇಷತೆ ಕಾಣಿಸಿದೆ. ಸರ್, ಮುಂಚೆ ಜನ ನಿಮ್ಮನ್ನು ಬೇರೆ ಸ್ಟಾರ್ ನಟರ ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರಲ್ಲಿ ತುಂಬ ಇಷ್ಟಪಟ್ಟಿದ್ರು. ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಆ ಥರ ನೋಡ್ಬೋದು ಸರ್, ಅಂದರೆ ವಿಶೇಷ? ಇದರಲ್ಲಿ ಎಲ್ಲ ಪಿಕ್ಚರಲ್ಲೂ ಬರೀ ಅದರಲ್ಲಿ 20 ನಿಮಿಷ ಕಾಮಿಡಿ ಮಾಡ್ತಾ ಇದ್ದೀವಿ, 2 ಅವರ್ ಕಾಮಿಡಿ ಮಾಡ್ತೀನಲ್ಲ, ಇದೇ ಜಾಸ್ತಿ ಇಷ್ಟಪಡೋದಲ್ಲ. ಹೌದು. ಸಾಧು ಸರ್ ಇದ್ದಾರೆ ಸರ್ ಸಿನಿಮಾದಲ್ಲಿ? ಹಾಂ ಹೌದು, ಅವರು ಇದ್ದಾರೆ. ತುಂಬ ಜನ ಹಾಸ್ಯ ಕಲಾವಿದರು, ತುಂಬ ಒಂದು 20-24 ಜನ. ರಾಜು ತಾಳಿಕೋಟೆ, ಸುಚೇಂದ್ರ ಪ್ರಸಾದ್, ದತ್ತಣ್ಣ ಅವರು, ಸಾಧು ಕೋಕಿಲ, ತಬಳಾನಾಣಿ, ಮಯೂರ್ ಪಟೇಲ್, ಮಿತ್ರ ಅವರು, ಯತಿರಾಜು, ಮಹಂತೇಶು, ತುಂಬ ಜನ ಇದ್ದಾರೆ ಕಲಾವಿದರುಗಳು. ಕಾಮಿಡಿ ಮಾಡೋ ದಂಡ ದಂಡ ಶಿವರಾಜ್ KRPET ಅವರು, ತುಂಬ ಜನ ಇದ್ದಾರೆ. ಒಂಥರ ಫುಲ್ ಮೀಲ್ ಸಂಗಾದ್ರೆ ನೋಡೋರಿಗೆ. ಖಂಡಿತವಾಗ್ಲೂ. ನಿಮ್ಮ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ತುಂಬ ಇಷ್ಟ, ಪದೇ ಪದೇ ಹಾಕೊಂಡು ನೋಡೋದು ಅಥವಾ ಸೀನ್ ಹಾಕೊಂಡು ನೋಡೋದು ಅಂದರೆ ಯಾವ್ದು ಸರ್? ನಾನು ಎಲ್ಲ ಪಿಕ್ಚರ್ಸು ನನಗೆ ತುಂಬ, ನಾನು ಏನಕ್ಕೆ ಅಂತಂದರೆ ಇವಾಗ ನಾವು ಒಂದು ಯಾವಾಗಾದ್ರೂ ಈ ಬೇಜಾರಾದಾಗ ಈ ರಿಪೀಟೆಡ್ ಆಗಿ ನೋಡಿದಾಗ
ನಾನು ಚಮಕಾಯಿಸಿ ಚಿಂದಿ ಉಡಾಯಿಸಿ ಕಳ್ಮಂಜ ವಾರೇವಾ ಗೋವಿಂದಾಯ ನಮ ಸುಮಾರು ನಂದು ಒಳ್ಳೊಳ್ಳೆ ಪಿಕ್ಚರ್ಸ್ಗಳು ಉಂಡೇನಮ್ಮ ನನಗೆ ಇಷ್ಟ ಆಗಿತ್ತು ನಮ್ಮ ಭೂತಾತ್ಮ ಇವೆಲ್ಲ ತುಂಬ ಒಳ್ಳೊಳ್ಳೆ ಪಿಕ್ಚರ್ಸು ಇದನ್ನೆಲ್ಲ ನೋಡಿದಾಗ ನನಗೆ ಈ ದೇವದ ಪಿಕ್ಚರ್ ನೋಡೋದಕ್ಕೆ ಒಂಥರ ಯಾವತ್ತೂ ಇಂಟ್ರೆಸ್ಟ್ ಇರಲ್ಲ ಬಟ್ ನಮ್ಮ ನಮ್ಮ ಭೂತಾತ್ಮ ಒಂದು 5-10 ಸಲ ನೋಡಿದ್ವಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆರ್ ಆರ್ ಸಿನಿಮಾ ನಿಮ್ಗೆ ಇಷ್ಟ ಆಗಲ್ಲ ಸರ್ ಯೂಶ್ವಲಿ ಇಲ್ಲ ನನಗೆ ಆ ಟೆನ್ಷನ್ ಇಷ್ಟ ಆಗಲ್ಲ ನೆಕ್ಸ್ಟ್ ಪ್ಲಾನ್ಸ್ ಹೆಂಗಿದೆ ಸರ್ ಯಾವ್ದಾವ ಥರ ಸಿನಿಮಾ ಮಾಡಬೇಕು ಏನು ಮಾಡಬೇಕು ಇವಾಗ ನೆಕ್ಸ್ಟ್ ಇನ್ನು ಕಾಲಾಯನಾಮ ಎಲ್ಲ ರೆಡಿ ಆಗ್ತಾ ಇದೆ ನೆಕ್ಸ್ಟ್ ಅದು ಬರುತ್ತೆ ಅದಾದಮೇಲೆ ಕುಟೀರ ಬರುತ್ತೆ ಆಮೇಲೆ ಕೋಣ ಬರುತ್ತೆ ಈ ಥರ ಪಿಕ್ಚರ್ಸ್ಗಳು ಬರ್ತಾ ಇವೆ ರೀಸೆಂಟಾಗಿ ಕನ್ನಡ ಇಂಡಸ್ಟ್ರಿ ಹೆಂಗೆ ಹೋಗ್ತಾ ಇದೆ ಹೆಂಗೆ ಅನಿಸ್ತದೆ ನಿಮಗೆ ಸಿನಿಮಾಗಳು ನೀವು ಹೇಳಿ ನಾನು ಒಂದು ದಿನ ನಿಮ್ಮನ್ನು ಕ್ಯಾಮ್ರಾನ ನೋಡ್ತಾ ಇರ್ತೀನಿ ನೀವು 365 ದಿನ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇರ್ತೀರಿ ಅದು ನೀವು ಹೇಳಬೇಕು ನಮಗೆ ಗೊತ್ತಿಲ್ಲ ಅದು ಯತಿರಾಜ್ ಕೂಡ ಸಿನಿಮಾದಲ್ಲಿದ್ದಾರೆ ಸೊ ಹೆಂಗೆ ಬಂದಿದೆ ಅವ್ರದ್ದು ನಿಮ್ಮದು ಕಾಂಬಿನೇಷನು ಅವನು ಚಿಕ್ಕ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ಅವನ ಜೊತೆ ಮೇಕಪ್ ಪಿಕ್ಚರಲ್ಲಿ ಮಾಡಿದ್ದೆ ಅವನು ಅವಾಗ ಒಂದು 5-6 ವರ್ಷದ ಹುಡುಗ ಅವನು ಒಳ್ಳೆ ಮಜಾ ಇತ್ತು ಪಿಕ್ಚರ್ ಅದು ಮೇಕಪ್ ಅವ್ರದ್ದು ನಿಮ್ದು ಕಾಂಬಿನೇಷನ್ ಆ ಪಿಕ್ಚರಲ್ಲಿ ಅವನು ಮಾಡಿದ್ದ ಅದಾದಮೇಲೆ ನಾನು ಅವನ ಜೊತೆ ಕಾಂಬಿನೇಷನ್ನು ಇವಾಗ ಮಾಡಿರೋದು ಅವನು ತುಂಬ ಲವ್ ಲವಕ್ಕೆ ಅವಾಗಿಂದನೂ ಅಷ್ಟೇ ಆ ಡ್ಯಾನ್ಸ್ ಸ್ಟೆಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸೊ ಹಂಗಾಗಿ ಅವನು ಒಳ್ಳೆ ಸಾಥ್ ಕೊಡ್ತಾನೆ ಪಿಕ್ಚರ್ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಇಂಟ್ರೆಸ್ಟಿಂಗ್ ಆಗಿ ಸರ್ ಜಗ್ಗೇಶ್ ಸರ್ ಏನಂದ್ರೆ ಎಕ್ಸ್ಪೆಷಲಿ ಈ ಕ್ಯಾರೆಕ್ಟರ್ಗೆ ವಜ್ರಮುನಿ ಸರ್ ಜೊತೆ ಅವ್ರು ಕೆಲಸ ಮಾಡಿದ್ರು ಸೊ ಅವ್ರು ಏನಂದ್ರೆ ಈ ಲುಕ್ಕು ಎಲ್ಲ ನೋಡಿ ತುಂಬ ಸರ್ಪ್ರೈಸ್ ಅದು ಫಸ್ಟ್ ಟೈಮು ನಮ್ಮ ಅಣ್ಣಂಗೂ ಕ್ಯೂರಿಯಾಸಿಟಿ ಅಂತ ಹೇಳಿದ್ದೆ ನಾನು ಇವತ್ತು ಆ ರೋಲ್ ಮಾಡ್ತಾ ಇದ್ದೀನಿ ಅಂತ ಅದು ವಿಡಿಯೋ ಒಂದು ಕಳಿಸು ನೋಡೋಣ ಅಂದರು ಅದು ನಾವು ವಿಡಿಯೋ ಮೇಕಿಂಗ್ ವಿಡಿಯೋ ಒಂದು ಕಳಿಸ್ತೇವೆ ತುಂಬ ಖುಷಿಪಟ್ಟು ಸೇಮ್ ಹಂಗೆ ಜೆರಾಕ್ಸ್ ಕಾಪಿ ಥರ ಇದೆಯಾ ಅಂತ ಸರ್ ಅಟ್ ಪ್ರೆಸೆಂಟು ಕಾಮಿಡಿ ನಟರಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ ಯಾಕೆಂದರೆ ಆ ಫಾರ್ಮೆಟ್ ಚೇಂಜ್ ಆಗಿದೆ ಎಲ್ಲ ಕಂಟೆಂಟ್ ಸಿನಿಮಾ ಮಾಡ್ತಾ ಇದ್ದಾರೆ ಈ ಕಡೆ ಹೀರೋ ಸಿನಿಮಾ ಅಂತ ಬಂದರೆ ಹೀರೋನೇ ಮ್ಯಾಕ್ಸಿಮಮ್ ಕಾಮಿಡಿ ಮಾಡ್ತಾರೆ ಸೊ ಅದು ಹೇಗೆ ಅನಿಸುತ್ತೆ ನಿಮಗೆ ಅಂತ ಸದ್ಯ ಈಗ ನಮ್ಮ ಪಿಕ್ಚರಲ್ಲಿ ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳು ತುಂಬಿಸಿದೀವಲ್ಲ ಅವರೆಲ್ಲ ಮಾಡಿರೋದೇ ಕಾಮಿಡಿ ಅಲ್ವ ಈಗ ನಾನು ಒಬ್ಬನೇ ಮಾಡಿಲ್ವಲ್ಲ ಅವರು ಜೊತೆ ಸೇರಿಸ್ಕೊಂಡು ಮಾಡಿರೋದಲ್ವ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಎರಡು ಕೈ ಇದ್ದರೆ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಸೊ ಎಲ್ಲ ಕಲಾವಿದರುಗಳು ಕಾಮಿಡಿ ಮಾಡಬೇಕು ಅಂದಾಗ ಆಪೋಸಿಟ್ ಇರೋರು ಕಾಮಿಡಿ ಮಾಡಲೇಬೇಕು ಅವಾಗಲೇ ಅದು ರಿಯಾಕ್ಷನ್ನು ಆ್ಯಕ್ಷನ್ನು ಆ್ಯಕ್ಷನ್ ಟು ರಿಯಾಕ್ಷನ್ಸ್ ಬರೋದು ಸರ್ ಫೈನಲಿ 30 ವರ್ಷಗಳಿಂದ ಕನ್ನಡ ಜನತೆಯನ್ನು ರಂಜಿಸ್ತಾ ಬಂದಿದ್ದೀರಾ ನಗಿಸ್ತಾ ಬಂದಿದ್ದೀರಾ ಸೊ ನಿಮ್ಗೆ ಒಳ್ಳೇದಾಗಲಿ ಸರ್ ಆಲ್ ದ ಬೆಸ್ಟ್ ಎಲ್ಲ ಕೊನೆಗೆ ಒಳ್ಳೇದಾಗಲಿ ಸಿನಿಮಾಗೆ ಥ್ಯಾಂಕ್ ಯು ನಿಮ್ಮ ಫಸ್ಟ್ ಡೇ ಫಸ್ಟ್ ಶೋ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಾನು ಹೃದಯಪೂರ್ವಕವಾದ ನಮಸ್ಕಾರ ಇದೇ 25 ಅಕ್ಟೋಬರ್ 2025 ಯಲಾಕುನ್ನಿ ರಾಜ್ಯದಂತ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ಪ್ರೋತ್ಸಾಹಿಸಿ ಮಳೆ ಇದೆ ಅಂತ ಯಾರು ಹಿಂದೆ ಹೋಗಬೇಡಿ ಬಂದು ಪಿಕ್ಚರ್ ನೋಡಿ ಅರಸಿ ಆಶೀರ್ವದಿಸಿ ಥ್ಯಾಂಕ್ ಯು ಹೊರಗಡೆ ಮಳೆ ಇದ್ದರೆ ಥಿಯೇಟ್ರಲ್ಲಿ ನಗುವಿನ ಮಳೆ ಇರುತ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಸ್